ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ. ಮುಂಬರುವ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಶುಭಾಶಯಗಳೆಲ್ಲರಿಗೂ. ಈ ಹಬ್ಬ ಹರಿದಿನಗಳು ಮನೋರಂಜನೆ ಕಾರ್ಯಕ್ರಮಗಳು ಮಾಡುವುದು ಮನುಷ್ಯನ ಸಮಾಧಾನಕ್ಕೆ, ಮನುಷ್ಯ ದೇವರು ಶಾಂತಿ ನೆಮ್ಮದಿ ಕೊಡಲಿ ಅನ್ನೋ ಉದ್ದೇಶ. ಅದು ಬಿಟ್ಟುಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಈ ಹಬ್ಬ ಮಾಡೋ ಉದ್ದೇಶನೇ ಡಿಫ್ರೆಂಟ್ ಆಗ್ತಾ ಇದೆ. ಅದಕ್ಕೆ ಒಂದು ಕಡಿವಾಣ ಹಾಕ್ಬೇಕು. ನ್ಯಾಷನಲಿಸಮ್ ಸ್ಪಿರಿಟ್ಗೋಸ್ಕರ ಫ್ರೀಡಮ್ ಮೂವ್ಮೆಂಟ್ ಟೈಮಲ್ಲಿ ಗಣೇಶ ಕೂರಿಸ್ತಾ ಇದ್ದೀವಿ. ಬಟ್ ಅದು ಹಂಗೆ ಟ್ರೆಂಡ್ ಕಂಟಿನ್ಯೂ ಆಗಿ ಬರ್ತಾ ಇದೆ. ಹಿಂದೂಗಳಿಗೆ ಗಣೇಶ ಆದ್ಯ ದೇವರು. ಅದಕ್ಕೆ ಇದರಲ್ಲಿ ಎರಡನೇ ಮಾತಿಲ್ಲ, ಎಲ್ಲ ನಿಸ್ಸಂದೇಹವಾಗಿ ಗಣೇಶನ ಪೂಜೆ ಮಾಡ್ತಾರೆ. ಮುಸ್ಲಿಮ್ಸ್ ಬಂದವರು ಸ್ನೇಹ ಸಂಬಂಧವಾಗಿ ಈದ್ ಮಿಲಾದ್ ಹಬ್ಬ ಆಚರಿಸ್ತಾರೆ. ಇವೆಲ್ಲ ನಾವು ಮನುಷ್ಯ ಹುಟ್ಟು ಹಾಕಿರೋ ಇವು ಹಬ್ಬಗಳು, ಜಾತಿ ಕ್ಯಾಸ್ಟು ಸಬ್ ಕ್ಯಾಸ್ಟು ಸಬ್ ಪಂಗಡ ಇವೆಲ್ಲ ನಾವು ತಯಾರು ಮಾಡ್ಕೊಂಡಿರೋದು. ನಾನು ಪದೇ ಪದೇ ಹೇಳ್ತಾ ಇರ್ತೇನೆ, ಒಂದು ರಿಲಿಜನ್ನಲ್ಲಿ ಆಗ್ತಾನೆ ಹುಟ್ಟಿದ ಮಗುನ ಇನ್ನೊಂದು ರಿಲಿಜನ್ ಸೇರಿಸಿ ಆ ಗುಂಪಿನಲ್ಲಿ ಬೆಳೆಸಿ ಅವ್ರನ್ನ ಈ ಗುಂಪಿನಲ್ಲಿ ಬೆಳೆಸಿ ಡಿಫ್ರೆಂಟಾಗಿ ಯಾವ ಅಟ್ಮಾಸ್ಫಿಯರಲ್ಲಿ ಬೆಳೆಸ್ತೀವೋ ನಾವು ಅದೇ ಆ ಮಗು ದೊಡ್ಡವನಾಗ್ತಾ ಅದೇ ಆಗುತ್ತೆ. ಬೈ ಹುಟ್ಟು ಯಾರು ಮುಸ್ಲಿಮ್ ಅಲ್ಲ, ಕ್ರಿಶ್ಚಿಯನ್ ಅಲ್ಲ, ಹಿಂದೂ ಇವೆಲ್ಲ ನಮ್ಮ ಸೆಲ್ಫ್ ಕ್ರಿಯೇಟೆಡ್. ಮತ್ತು ಅದಕ್ಕೆ ಬೇರೆ ಬೇರೆ ಬ್ಯಾರಿಯರ್ಸ್ ಇಟ್ಕೊಂಡಿದ್ದೀವಿ. ಇವೆಲ್ಲ ಮಾತಾಡ್ತಾ ಹೋದ್ರೆ ತುಂಬ ಟೈಮ್ ತಗೊಳ್ತಿದೆ. ಬಟ್ ಆದರೆ ಪ್ರತಿ ಸಲದಲ್ಲಿ ಈ ವರ್ಷ ಗೌರಿ ಗಣೇಶ ಈದ್ ಮಿಲಾದ್ ಬರ್ತಾ ಇದ್ದಾವೆ. ಬಟ್ ಈ ವರ್ಷ ಈ 16ನೇ ತಾರೀಕು ಈದ್ ಮಿಲಾದ್ ಇದೆ. ಒಂದೊಂದ್ಸಲ ಯಾರಾದರೂ 9ನೇ ದಿನ ಯಾರಾದರೂ ಗಣೇಶನ ಕೂರಿಸಿದ್ರೆ ಅದಕ್ಕೂ ಇದಕ್ಕೆ ಸಂಘರ್ಷ ಆಗ್ತದೆ. ಅದಕ್ಕೆ ನಾನು ಚಿಂತಾಮಣಿಯಲ್ಲೂ ಸಹ ಹೇಳಿದ್ದೀನಿ, ಭಾವೈಕ್ಯತೆ ಜಾತ್ಯತೀತ ಇದ್ರೇ ಮನಸ್ಸಿಗೆ ನೆಮ್ಮದಿ ಇರ್ತದೆ. ಈ ಹಿಂದೆ ನಮ್ಮ ಚಿಂತಾಮಣಿ ಸಿದ್ದಲಟ್ಟೆ ಎರಡೂ ಪಟ್ಟಣಗಳು ಪ್ರಕ್ಷುಬ್ಧ ವಾತಾವರಣ ಫೇಸ್ ಮಾಡಿ ಕಮ್ಯುನಲ್ ರೈಟ್ಸಿಂದ ತತ್ತರಿಸಿ ಹೋಗಿದೆ. ನಾನು ಬಂದ ಮೇಲೆ ರೀಸೆಂಟಾಗಿ ಒಂದು 30 ಕಮ್ಯುನಲ್ ಗುಂಡಸ್ನ ನಾನೇ ಕ್ಲೋಸ್ ಮಾಡಿದ್ದೀನಿ. ಅದಕ್ಕೆ ಅವಕಾಶ ಕೊಡಬಾರ್ದಂದ್ರೆ ಹಿಂದೂ ಮುಸ್ಲಿಂ ನಾವೆಲ್ಲ ಅಣ್ಣ ತಮ್ಮಂದ ಥರ ಇರಬೇಕು. ಅದಕ್ಕೆ ನಾನು ಹೇಳ್ತಿರೋದು ಕಡ್ಡಾಯವಾಗಿ 3ನೇ ದಿನ ಎಲ್ಲರೂ ಬಿದ್ದುಬಿಡಿ. ಅದು ಒಬ್ಬೊಬ್ಬರು ಒಂದೊಂದು ಅಲ್ಲ, ಪ್ರತಿಯೊಬ್ಬರು ಟೈಮ್ ಈ ಸಲ ಟೈಮ್ ಫಾಲೋ ಮಾಡಲೇಬೇಕು. 6 ಗಂಟೆಗೆ ಈ ವರ್ಷ ಮುಗಿಬೇಕು. ಗಣೇಶ ಮತ್ತೆ ಹೇಳ್ತಾ ಇದ್ದೀನಿ, ಗಣೇಶ ಹೋಗೋ ಟೈಮ್ಗೆ ನಾನು ಇವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಈದ್ ಮಿಲಾದ್ ಪ್ರೊಸೆಷನ್ ಟೈಮ್ಗೆ ಅಡ್ವಾನ್ಸ್ ಆಗಿ ಒಂದು ನೀರು ಆಗುತ್ತೆ, ಒಂದು ಕ್ಲೀನ್ನೆಸ್ ಇರ್ತದೆ. ನಿಮ್ಗೆ ಇಷ್ಟ ಆಗದೆ ರಂಗೋಲಿ ಬಿಡಿಸ್ರಿ, ಏನಾದರೂ ತೋರಣ ಕಟ್ಟಿರಿ, ಅವು ಬಿಟ್ಬಿಟ್ಟು ಎಲ್ಲ ಪೊಲ್ಯೂಷನ್ಗೆ ಹಾಳು ಮಾಡುವಂಥ ಕ್ರ್ಯಾಕರ್ಸ್ ಹೊಡಿಯೋದು, ಪಟಾಕಿ ಹೊಡಿಯೋದು, ಯಾರೋ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಹೋದ್ಮೇಲೆ ಫುಲ್ಲು ಡ್ರಮ್ಸ್ ಹೊಡಿಯೋದು, ಇವೆಲ್ಲ ಹುಚ್ಚರ ವೈಪರೀತ್ಯ. ನೆಮ್ಮದಿಯಾಗಿರೋ ಜೀವನವನ್ನು ಹಾಳು ಮಾಡ್ಕೊಳ್ಳೋ ಪದ್ಧತಿಗಳಾದ್ರೆ ಅದಕ್ಕೆ ಕಡ್ಡಾಯವಾಗಿ ನಾವು 3 ವಿಂಡೋ ಸಿಸ್ಟಮ್ ಮಾಡ್ತೀವಿ. ಮುನ್ಸಿಪಾಲ್ಟಿಯಲ್ಲೇ ನಾವು ನಮ್ಮ ಕಾನ್ಸ್ಟೇಬಲ್ ಇರ್ತಾರೆ, ಮುನ್ಸಿಪಲ್ ಅವರು ಸ್ಟಾಫ್ ಇರ್ತಾರೆ, ಡೆಸ್ಕಾಮ್ ಅವ್ರ ಸ್ಟಾಫ್ ಇರ್ತಾರೆ, 3 ಜನ ಒಂದೇ ಕಡೆ ಇರ್ತಾರೆ. ನೀವು ಅಲ್ಲಿ ಅಪ್ಲಿಕೇಶನ್ ಕೊಡಿ, ಅದು ಸ್ಪಾಟ್ ವಿಸಿಟ್ ಮಾಡಿ ನಿಮಗೆ ಕೊಡ್ಬೋದಾ ಇಲ್ವಾ ಅನ್ನೋದು ನಿರ್ಧರಿಸ್ತಾರೆ. ಈಗಾಗಲೇ ಇನ್ಸ್ಪೆಕ್ಟರ್ ಹೇಳಿದ್ರು, ಪಬ್ಲಿಕ್ ಪ್ಲೇಸ್ ಆದರೆ ಪರವಾಗಿಲ್ಲ, ಪ್ರೈವೇಟ್ ಪ್ಲೇಸ್ ಆದರೆ ಕಡ್ಡಾಯವಾಗಿ ಅವ್ರದ್ದು ನೀವು ಅನುಮತಿ ಪಡ್ಕೋಬೇಕು. ಇನ್ನೊಂದು, ಇದು ಯಾವಾಗ ಶುರುವಾಗ್ತದೆ ಅಂದರೆ ಈ ಗಣೇಶನ ಪರ್ಚೇಸ್ ಮಾಡ್ಕೊಂಡು ತರೋವಾಗಿಂದ ಶುರುವಾಗ್ತದೆ. ಆ ಟೈಮಲ್ಲೂ ಸಹ ಕೆಲವು ಸಂದರ್ಭಗಳಲ್ಲಿ ಗಲಾಟೆಗಳಾಗಿವೆ. ಅದಕ್ಕೆ ನಾವು ಈಗಲೇ ನಮ್ಮ ಸಬ್ ಇನ್ಸ್ಪೆಕ್ಟರ್ಗೆ ಹೇಳ್ತಾ ಇದ್ದೀನಿ, ಗಣೇಶನ ಕೂರಿಸೋ ಉಸ್ತುವಾರಿ ಯಾರು ಆ ಏರಿಯಾದಲ್ಲೇ ಒಂದು ಟೀಮ್ ಇರ್ತದೆ, ಆ ಟೀಮ್ ಅವ್ರದ್ದೆಲ್ಲರದ್ದು ಕಡ್ಡಾಯವಾಗಿ ನೀವು ಆಧಾರ್ ಕಾರ್ಡ್ ತಗೋಬೇಕು, ಮೊಬೈಲ್ ನಂಬರ್ ತಗೋಬೇಕು, ಅಡ್ರೆಸ್ ಫುಲ್ ಅಡ್ರೆಸ್ಸು ವಿತ್ ಫೋಟೋಸ್ ಇರಬೇಕು. 24/7 ನೀವು ಗಣೇಶನ ಕಾಯಬೇಕು. ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿ ಅನಾಹುತ ಆದರೆ 100% ನೀವೇ ಜವಾಬ್ದಾರಿ. ಪ್ರತಿಯೊಬ್ಬರು ಕಂಪಲ್ಸರಿ CC ಕ್ಯಾಮ್ರಾ ಅಳವಡಿಸಿರ್ಬೇಕು. ನಾನು ನಿಮ್ಗೆ ಯಾರಿಗೂ ಭಯ ಬೀಳಿಸ್ತಾ ಇಲ್ಲ, ಇರೋ ಕಾನೂನನ್ನು ಹೇಳಿಸ್ತಾ ಇದ್ದೀನಿ. ಸೊ ಅದು ಬಿಟ್ಟು ಏನಾದರೂ ಫ್ಲೆಕ್ಸು ಬ್ಯಾನರ್ಸು ಕಟ್ಟಬೇಕಂದ್ರೆ ನಿಮ್ಮ ಇಷ್ಟ ಬಂದಂಗೆ ಕಟ್ಟಂಗಿಲ್ಲ, ಕಂಪಲ್ಸರಿ ಮುನ್ಸಿಪಾಲ್ಟಿ ಅವರ ಪರ್ಮಿಷನ್ ತಗೊಳ್ಳೇಬೇಕು. ಮುನ್ಸಿಪಾಲ್ಟಿ ಅವರು ಪೊಲೀಸ್ NOC ಕೇಳಲೇಬೇಕು. ಅದು 8 ಅಡಿ ಮೇಲೆ ಇರಬೇಕು, 24/7 ಅದಕ್ಕೆ ಸೆಕ್ಯೂರಿಟಿ ಇರಬೇಕು, ಇಲ್ಲಾಂದರೆ CC ಕ್ಯಾಮ್ರಾ ಇರಬೇಕು, ಒಳ್ಳೆ ಲೈಟ್ ಇರೋ ಜಾಗದಲ್ಲಿ ಮಾತ್ರ ಕಟ್ಟಬೇಕು.
ಎಲ್ಲ ಕೆಳಗಡೆ ಎರಡು ಅಡಿ ಎಲ್ಲ ಕಟ್ಟೋದು, ಹೋಗ್ತಾ ಹೋಗ್ತಾ ಒಂದು ಬ್ಲೇಡ್ ಹಾಕೋಗೋದು, ನಮ್ಮ ದೇವ್ರಿಗೆ ಬ್ಲೇಡ್ ಹಾಕಿದ್ದಾರೆ, ನಮ್ಮ ಅಲ್ಲಾಗೆ ಇದಕ್ಕೆ ಬ್ಲೇಡ್ ಹಾಕಿದ್ದಾರೆ, ಇವೆಲ್ಲ ನಾನ್ ಸೆನ್ಸು. ನಾವು ಬೇರೆ ಕೆಲಸಗಳಿವೆ, ಇವೆಲ್ಲ ನಮಗೆ ಬೇಕಾಗಿಲ್ಲ. ಅದಕ್ಕೋಸ್ಕರನೇ ಸಿಸ್ಟಮ್ಯಾಟಿಕ್ ಆಗಿ ಒನ್ ಬೈ ಒನ್ ನೀಟಾಗಿ ಒಂದು ಕ್ವಶನ್ ಹೋಗಿ ನೋಡೋದಕ್ಕೂ ಕಳೆ ಇರುತ್ತೆ. 6 ಗಂಟೆಗೆ ಕಡ್ಡಾಯವಾಗಿ ಮುಗಿಸ್ಕೊಡಿ, 3ನೇ ತಾರೀಕು ಫೈನಲ್ ಇಟ್ಕೊಡಿ. ಈಗ 11 ದಿವಸ ಇನ್ನೂ 21 ದಿವಸ ಇಟ್ಕೊಂಡು ನೀವು ಕಾಯೋದು ಏನೋ ಹೆಚ್ಚುತಕ್ಕಾದ್ರೆ ನಿಮ್ಮದೇ ಜವಾಬ್ದಾರಿ, ಪೊಲೀಸ್ ಯಾವುದೇ ಜವಾಬ್ದಾರಿ. ನಮಗೆ ಪ್ರತಿಯೊಂದು ಗಣೇಶ್ಗೂ ಒಬ್ಬ ಕಾನ್ಸ್ಟೇಬಲ್ ಕೊಡೋಕ್ಕೆ ಅಷ್ಟು ಪೊಲೀಸ್ ಫೋರ್ಸ್ ಇಲ್ಲ. ಇದ್ದಿದ್ರಲ್ಲೇ ಮ್ಯಾಕ್ಸಿಮಮ್ ನಾವು ಹೋಮ್ ಗಾರ್ಡ್ಸ್ ತಗೊಳ್ತೀವಿ. ಹೋಮ್ ಗಾರ್ಡ್ಸ್ ಆದರೂ ಮಿನಿಮಮ್ ಇರ್ತಾರೆ. ಇಲ್ಲದೇ ಇರೋ ಜಾಗದಲ್ಲಿ ಒಂದು 3-4 ಗಣೇಶ ಸೇರಿ ಪೆಟ್ರೋಲಿಂಗ್ ಮಾಡೋ ವ್ಯವಸ್ಥೆ ಮಾಡ್ತೀವಿ. ಅರ್ಥ ಆಯ್ತಾ? ಯಾವುದು ಭಕ್ತಿಪೂರ್ವಕ ಹಾಡುಗಳೇ ಮಾಯ ಆಗಿಬಿಟ್ಟಿದೆ. ಆ ಗಣೇಶನ್ ತಗೊಂಡು ಹೋಗಿ ಓಂ ಗಣೇಶ ಅಂತ ಹೇಳ್ಬಿಟ್ಟು ಮುಚ್ಚಿಕೊಡ್ತಾರೆ. ಇನ್ನೊಬ್ಬ ರೀಸೆಂಟ್ ಆಗಿ KGF ಅಂತ ಹೇಳಿ ಅವ್ರಿಗೊಂದು ಸ್ವರ್ಣರು ಏನಾದ್ರು ಕೊಡ್ತಾರೆ. ಇದೆಲ್ಲ ಯಾರು ಹೇಳಿದ್ರೆ ಇದೆಲ್ಲ ಮಾಡಿ ನಮ್ಮ ಭಕ್ತಿ ಮನಸ್ಸು ನೆಮ್ಮದಿಗೆ ಬೇರೆಯವ್ರಿಗೆ ಮಾಡಲಾಗಿರ್ತದೆ ಇವೆಲ್ಲ. ಮತ್ತೆ ನಮ್ಮ SP ಸಾಹೇಬ್ ಹೇಳಿದರೆ ಎಷ್ಟು ಗಣೇಶಗಳು ಕೊಟ್ಟರು ಸಹ ಅಷ್ಟು ಗಣೇಶರಲ್ಲಿ ಯಾವುದೇ ಪೊಲೀಸರಿಗೆ ತಲೆನೋವಾಗ್ದಂಗೆ, ಪಬ್ಲಿಕ್ಗೆ ತಲೆನೋವಾಗ್ದಂಗೆ, ಏನೂ ಪ್ರಾಬ್ಲಮ್ ಇಲ್ಲದಂಗೆ ಡೀಸೆಂಟ್ ಆಗಿರೋರಿಗೆ 1, 2, 3 ಅಂತ ಪ್ರೈಸ್ ಕೊಡಿ ಅಂತ ಇವತ್ತು ಈ ಸಲ ಹೇಳಿದೆ. 100% ನಾವು ಗಮನಿಸ್ತಾ ಇರ್ತೀವಿ. ಪೊಲೀಸ್, ಮುನ್ಸಿಪಾಲಿಟಿ, KEB, ಈ ಲಾ ಯಾರು ಕರೆಕ್ಟಾಗಿ ಪಾಲನೆ ಮಾಡಿರ್ತಾರೋ ಅಂಥವ್ರಿಗೆ ಕಡ್ಡಾಯವಾಗಿ ನೆಕ್ಸ್ಟ್ ಇದೆಲ್ಲ ಮುಗಿದ ಮೇಲೆ ಈ ಪೀಸ್ ಕಂಪ್ಲೀಟ್ ಮೀಟಿಂಗ್ ಮತ್ತೆ ಇನ್ನೊಂದ್ಸಲ ಕರೆದುಬಿಟ್ಟು ಎಲ್ಲ ಸಮಾಜವನ್ನು ಅವರಿಗೆ ಒಂದು ಬಹುಮಾನ ಕೊಡಲಾಗುತ್ತೆ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ನಿಮ್ದು ಏನಾದರೂ ಸಮಸ್ಯೆಗಳಿದ್ರೆ ಆ ಗಣೇಶ ಮೆರವಣಿಗೆಯಲ್ಲಿ ನಾವು ಒಬ್ಬರು ಮೆರವಣಿಗೆ ಮಾಡ್ಕೊಂಡು ಹೋಗ್ತೀವಿ. ನೀವು ಚೆನ್ನಾಗಿದ್ದೀರ, ಆ ಅವಕಾಶ ನಮ್ಗೆ ಕೊಡಿ. 3ನೇ ದಿವಸಕ್ಕೆಲ್ಲ ಪರ್ಮಿಷನ್ ನೀವು ನೋಡಿ, ನೀವು ಸ್ಟೇಷನ್ ಬರಬೇಕು, ರೈಟರ್ ನೋಡಬೇಕು, ಇನ್ಸ್ಪೆಕ್ಟರ್ ಆಫೀಸ್ ಬರಬೇಕು ಅನ್ನೋದೇನಿಲ್ಲ. ಯಾರು ನೀವು ಹೋಗಿ ಪರ್ಮಿಷನ್ ತಗೊಂತೀರಿ ನೋಡಿ, ಅಲ್ಲೇ ಪೊಲೀಸರು ಇರ್ತಾರೆ, ಅಲ್ಲೇ ಮುನ್ಸಿಪಾಲ್ಟಿ ಆಫೀಸಾಗ ಒಬ್ಬರು ಕ್ಲರ್ಕ್ ಇರ್ತಾರೆ, ಅವರೊಬ್ಬರು ಇರ್ತಾರೆ. 3 ಜನ ಒಂದೇ ಥರ ತಗೊಳೋದು ನೀವೇನು ತಿರ್ಗಾಡೋಂಗಿಲ್ಲ. ನಿಮ್ಗೆ ಅವಕಾಶ ನೋಡಿ ಆ ಕೆಲಸ ಮಾಡ್ಕೊಟ್ಟಿದ್ದೀವಿ ನಾವು. ಮತ್ತೆ ಇನ್ನೊಂದು ಈ ಸಂದರ್ಭದಲ್ಲಿ ನಮ್ಗೆ ಬೆಸ್ಕಾಮ್ದು ಮುನ್ಸಿಪಾಲ್ಟಿದ ಹೆಂಗೂ ಗೊತ್ತಿಲ್ಲ, ಯಾವ ಪೊಲೀಸರಿಗೂ ಯಾವ ಠಾಣೆಯಲ್ಲೂ ಸಹ 1 ರೂಪಾಯಿ ಫೀಸ್ ಇರಲ್ಲ, ಕೊಡಬೇಕು. ಯಾರಿಗೂ ನಿಮಗೆ ಅಲಿಸೋದಿಲ್ಲ. ನಮ್ಮ ಇನ್ಸ್ಪೆಕ್ಟರ್ ಹೇಳಿದಾಗೆ 3 ಒಟ್ಟಿಗೆ ಇರ್ತಾರೆ, ಬಟ್ ಅದು ಸಬ್ಜೆಕ್ಟು ಇನ್ಸ್ಪೆಕ್ಷನ್, ಇನ್ಸ್ಪೆಕ್ಷನ್ ಮಾಡೇ ಕೊಟ್ಟು ಮುನ್ಸಿಪಾಲ್ಟಿದು ಇದು ಗೊತ್ತಿಲ್ಲ. ಹೆಂಗಂತದೆ ಓವರ್ಲ್ಯಾಪ್ ಆಗ್ತದೆ, ಮುನ್ಸಿಪಾಲ್ಟಿ ಕೊಟ್ಟಿದ್ದೀವಿ, ಇವ್ರು ಕೊಟ್ಟಿದ್ದೀವಿ, ಪೊಲೀಸರಿಗೂ ಕೊಡ್ಬೇಕಂತ ಭಾವನೆ ಇರಬಾರ್ದು ಅಂತ ಹೊಸ್ದಲ್ಲಿ ಕೊಟ್ಟಿದ್ದೀವಿ. ಪೊಲೀಸರಿಗೆ ಕೊಡಬೇಡಿ ಅಂತ ಹೇಳ್ತಿದ್ದೆ ನಾನು. ಹೊಸ್ದಲ್ಲಿ ಕೊಟ್ಟಿದ್ದೀವಿ ಕೊಡಿದ್ರೆ ಏನು ಕಾಸು ಮೇಲೆ ಕೊಟ್ಟಿದ್ದೀವಿ ಅವ್ರಿಗೆ ಕೊಟ್ಟು ಅವ್ರಿಗೆ ಕೇಳಿ. ಅದಕ್ಕೆ ಹೇಳ್ತಿದ್ನಲ್ಲ ಯಾರು ಕೊಡಬೇಡಿ ಅಂತ. ತರಲೇ ಇದೆಯಲ್ಲ ಸುಬ್ರಹ್ಮಣ್ಯ, ಇಂಥ ಸಭೆನಾಗಿ ಹೇಳಿದ್ ಕೊಡ್ಬಾರ್ದು ಅಂತ ಹೇಳಿದೀವಲ್ಲ. ನಾನಿದ್ದಲ್ಲಿ ಅವಾಗ ಗಣಿರಲಿಲ್ಲ ಮತ್ತೆ ಬಿಡು. ಈಗ ಎಲ್ಲ ಒಬ್ಬೊಬ್ಬರಿಗೆ ಒಂದು ದಿವಸಕ್ಕೆ ಇಬ್ಬರಿಗೆ ನಾವು ಪೂಜೆಗೆ ಕೊಡ್ತಾ ಇದ್ದೀವಿ. ಅದರಿಂದ ಏನಾಗುತ್ತೆ, ನಾವು 3 ದಿವಸದಲ್ಲಿ ನಮ್ದು ಆಗುತ್ತೆ. ಇರ್ಬಿಡೋದು ಅಪ್ಪನ 14ನೇ ತಾರೀಕು ನಾವೇ ಬಿಟ್ಟೆ, ಅದಾದ್ಮೇಲೆ ನಾವು ಪ್ರಯಾಣ ಅರ್ಜಿ ಕೂಡ ಎನ್ಕ್ವೈರಿ ಮಾಡಿ ಹಿಂದಿನ ಘಟನೆಗಳು ಯಾಕಬೇಕಪ್ಪ, ಯಾಕೋ ಶಾಂತಿಯುತ ಸಭೆ ನೋಡಿ ದೇವಸ್ಥಾನದಲ್ಲಿ ಈಗೆಲ್ಲ ಅವ್ರು 3 ದಿನಕ್ಕೆ ಒಪ್ಕೊಂಡಿದ್ದಾರೆ. ಇದು 3ನೇ ದಿನಕ್ಕೆ ಎಲ್ಲರೂ ಬಿಟ್ಬಿಡ್ತಾರೆ, ಒಂದು 70-80%. ಆ 3ನೇ ದಿವಸ ಬಿಡೋವಾಗ ಬಾರ್ ಬಂದ್ ಮಾಡಿಸ್ಬಿಟ್ರೆ ಒಳ್ಳೇದಂತ ನಮ್ಮ ಅಭಿಪ್ರಾಯ. ಸರ್ ನೋಡೋಣ, ಪರಿಶೀಲನೆ ಮಾಡ್ತೇವೆ. ಮತ್ತೆ ನಮ್ಗೆ ಅದು ಕೊಡ್ಬೇಕು. ಇನ್ನೊಂದು ಈ ಸಲ ಯಾರು ಕುಡಿದು ನ್ಯೂಸೆನ್ಸ್ ಮಾಡ್ತಾರೋ ಅವ್ರಿಗೆ ಡೆಫಿನೆಟ್ ಆಗಿ, ಯಾಕಂದ್ರೆ ನಾವು ತಮಾಷೆಗೆಲ್ಲ ಹೇಳ್ತಿರೋದು ನಗೋ ವಿಷಯನೂ ಅಲ್ಲ, ಭಕ್ತಿ ಭಾವನೆಯಿಂದ ಮಾಡಿ. ನೀವು ರಿಬ್ಬನ್ ಕಟ್ಕೊಳ್ಳಿ, ಯಾರು ಡ್ಯಾನ್ಸ್ ಮಾಡಿ, ನಾವು ಅದಕ್ಕೂ ಇದು ಮಾಡಲ್ಲ. ಬಟ್ ಡ್ಯಾನ್ಸ್ ಮಾಡೋ ಅಂದರೆ ಪರಮಾತ್ಮ ಒಳಗೆ ಹೋದ್ರೇ ಇವ್ರು ಡ್ಯಾನ್ಸ್ ಮಾಡೋದು. ಅದಕ್ಕೆ ಅಲ್ಕೊಮೆಂಟ್ಸ್ ತರಿಸ್ತಾ ಇದ್ದೀನಿ, ದಯವಿಟ್ಟು ಅದಕ್ಕೆ ಅವಕಾಶ ಕೊಡೋಕೆ ಹೋಗಬೇಡಿ. ಒಂದ್ಸಲ ರೌಡಿ ಪಟ್ಟಿ ಸ್ಟಾರ್ಟ್ ಆದರೆ ಮತ್ತೆ ಇದಾಗಲ್ಲ.
ಬೇಕಾದ್ರೆ ನೀವು ಕುಡಿಬೇಕಂದ್ರೆ ಹಬ್ಬ ಮುಂದೆ ಎಲ್ಲ ಹೋಗಿ ಕುಡ್ಕೊಳ್ಳಿ. ಆಮೇಲೆ ಈಗ ಸಾಹೇಬ್ ಹೇಳ್ದಂಗೆ ಮೂರು ತಿಂಗಳ ವಿಕಾರ ಬೇಡ, ಶಾಂತಿ ಇರುವ ಇದು ಮಾಡಿ. ಒಳ್ಳೆ ಗಣೇಶನ ಇಲ್ಲಿ ಇಲ್ಲಿ ತಾಪತ್ರಯ ಇಲ್ಲ, ಹಸು ಇಲ್ಲ, ಅಲ್ಲ ಸ್ವಾಭಾವಿಕವಾಗಿ ಏನಿರ್ತಾವ ಆ ಥರ ಇರಲಿ. ಗಮನಿಸ್ಬೇಕು ಮತ್ತು ಟ್ರ್ಯಾಕ್ಟರ್ ಯಾರು ಓಡಿಸ್ತಾರೋ ಅವ್ರದ್ದು ರೆಡಿಯಲ್ಲು ಆಧಾರ್ ಕಾರ್ಡ್ ಇರಬೇಕು. ಎಲ್ಲ ರೆಡಿ ಮಾಡೋ ಸಂದರ್ಭಗಳಲ್ಲಿ ಹೋಗೋದು, ಏನೋ ಸಮಸ್ಯೆ ಆದರೆ ಟ್ರ್ಯಾಕ್ಟ್ರಲ್ಲೇ ಬಿಟ್ಟು ಹೋಗೋದು, ಕೀ ಅಲ್ಲಿ ಬಿಟ್ಟು ಹೋಗೋದು, ಕೆಲವರು ಕೀ ತೊಗೊಂಡು ಹೋಗೋದು, ಪೊಲೀಸ್ರಿಗೆ ಡ್ರೈವಿಂಗ್ ಮಾಡ್ಕೊಂಡು ಹೋಗಿ ಬಿಟ್ಟಿರೋ ಸಂದರ್ಭಗಳು ಎಷ್ಟೋ ಇದೆ. ಅದಕ್ಕೆ ಟ್ರ್ಯಾಕ್ಟರ್ ಯಾರು ಓಡಿಸ್ತಾರೋ ಅವ್ರದ್ದು ಯಾರು ಮಾಡ್ಕೊತೀರ ಅದನ್ನು ಮೂರು ದಿನ ಆದಮೇಲೆ ಎರಡನೇ ದಿನದಾಗ ಅದನ್ನು ಕಲೆಕ್ಟ್ ಮಾಡಿಸ್ತೀವಿ. ಅದು ಎಸ್ ಬಿ ಯಾರು ಡ್ರೈವರ್ ಇರ್ತಾರ ಎಸ್ ಬಿ